Morning children, let us start our online class for third standard students. Now I am going to take Kanda for you children. In the last class, what you had learned children, before the Dasara vacation, what you had learned? You learned lesson number 7. That lesson is what children? You learned about which lesson? Mrugalayadalli Ondu Dina. Yes, so children, Pata. ಏಳು ಮೃಗಾಲಯದಲ್ಲಿ ಒಂದು ದಿನ ಅಡ್ಮಿಷನ್ಸ್ ಓಪನ್ ಫಾರ್ ದಿ ಸ್ಕೂಲ್ ಅಂತ ಸ್ಕೂಲ್ ನೇಮ್ ಹಾಕಿ ಅದಕ್ಕೆ ಪಾಂಪ್ಲೆಟ್ ಹಾಕಿದ್ದಾರೆ ಅದನ್ನ
ಭಿತ್ತಿ ಪತ್ರ ಅಂತ ಹೇಳ್ತೀವಿ, ಅಂದ್ರೆ ಗೋಡೆ ಮೇಲೆ ಅಂಟಿಸಿರ್ತಾರೆ. ಸೊ ಬೇರೆ ಬೇರೆ ಯಾವುದೇ ವಿಷಯದ ಬಗ್ಗೆ ಆದರೂ ಕೂಡ ಭಿತ್ತಿ ಪತ್ರವನ್ನು ಗೋಡೆ ಮೇಲೆ ಅಂಟಿಸಿರ್ತಕ್ಕಂಥದ್ದಕ್ಕೆ ಏನಂತೀವಿ ನಾವು ಭಿತ್ತಿ ಪತ್ರ ಅಂತ ಹೇಳ್ತೀವಿ. ಆನಂತರ ಸ್ಕೂಲ್ ಸೈಡ್ ಅಂದ್ರೆ ಶಾಲಾ ವಲಯವಿದೆ ನಿಧಾನವಾಗಿ ಚಲಿಸಿ ಅಂತ ಅಲ್ಲೂ ಒಂದು ಬೋರ್ಡ್ ಹಾಕಿರ್ತಾರೆ. ಅದು ಏನು ಸೂಚನೆಯನ್ನು ಕೊಡ್ತಾ ಇದೆ, ಅದು ಅಲ್ಲಿ ಶಾಲೆ ಇದೆ ಅಂದ್ರೆ ಮಕ್ಕಳೆಲ್ಲ ಓಡಾಡುತ್ತೆ, ನಿಧಾನವಾಗಿ ಚಲಿಸಿ ಅಂತ ಹೇಳಿ ವಾಹನ ಚಾಲಕ ಇದೆ ಒಂದು ಸೂಚನೆಯನ್ನು ಕೊಡ್ತಕ್ಕಂತ ಒಂದು ಫಲಕ, ಅದರ ನಾವು ಸೂಚನಾ ಫಲಕ ಅಂತ ಹೇಳ್ತೀವಿ. ಆನಂತರ ಮಕ್ಕಳು ಎಲ್ಲರೂ ನವ್ಯ, ರಮ್ಯ, ಜಾಹ್ನವಿ, ಅನುಷಾ, ಗೋಪಿ ಈಗ ಎಲ್ಲ ಮಕ್ಕಳು ಸೇರಿಕೊಂಡು ಟೀಚರ್ ಜೊತೆ ಹೋಗ್ತಾರೆ ಅಲ್ಲಿ. ಆನಂತರ ಏನಂದ್ರೆ ಎಂಟ್ರಿ ಫೀಸ್ ಟಿಕೆಟ್ ಅನ್ನ ತಗೊಂಡು ಮೃಗಾಲಯಕ್ಕೆ ಹೋಗುವಾಗ ಅಲ್ಲಿ ಹೋಗಿ ಅವರು ಶಿಕ್ಷಕರು ಹೋಗಿ ಟಿಕೆಟ್ ಅನ್ನ ತಗೊಂಡ್ಬರ್ತಾರೆ. ಮಕ್ಕಳೇ ನೀವೆಲ್ಲ ಸಾಲಾಗಿ ನಿಂತ್ಕೊಂಡಿರಿ, ಸೊ ನಾನು ಹೋಗಿ ಟಿಕೆಟ್ ಅನ್ನ ತಗೊಂಡ್ಬರ್ತೀನಿ, ಆನಂತರ ನಾವು ಮೃಗಾಲಯದ ಒಳಗಡೆ ಎಂಟ್ರಿ ಆಗೋಣ, ಅಲ್ಲಿ ಹೋಗಿ ಪ್ರಾಣಿ ಪಕ್ಷಿಗಳನ್ನು ವೀಕ್ಷಣೆ ಮಾಡೋಣ ಅಂತ ಟೀಚರ್ ಹೇಳ್ಬಿಟ್ಟು ಆ ಮಕ್ಕಳೆಲ್ಲ ಒಂದು ಕಡೆ ನೆಲೆಸಿ ಹೋಗಿರ್ತಾರೆ. ಸೊ ಆನಂತರ ಏನಿತ್ತು, ಟೀಚರ್ ಟಿಕೆಟ್ ತಗೊಂಡ್ಬರ್ತಾರೆ, ಮಕ್ಕಳೆಲ್ಲ ಸಾಲಾಗಿ ಹೋಗ್ತಾರೆ. ಮಕ್ಕಳೇ ಈಗ ಸಾಲಾಗಿ ನಾವು ಈ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನ ಮತ್ತೆ ಹೂಗಳನ್ನೆಲ್ಲ ನೋಡೋಣ. ಅಲ್ಲಿ ಇರ್ತಕ್ಕಂಥ ಹೂಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಮಕ್ಕಳನ್ನೆಲ್ಲ ಆಕರ್ಷಣೆ ಮಾಡಿದ್ವಿ ಅಂದ್ರೆ ಇಂಪ್ರೆಸ್ ಮಾಡಿದ್ವು ಅಂತ ಹೇಳ್ತಿದ್ದಾನೆ. ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ಅಲ್ಲಿ ಪ್ರಾಣಿಗಳೆಲ್ಲ ಇರುತ್ತೆ, ನೋಡ್ಕೊಂಡು ಹೋಗ್ತಾ ಅಲ್ಲಿ ರೇವಂತ ಏನಂತ ಕಲ್ಲು ಎಳೆದು ಸಿಗ್ತೇಳಿ ತೆಗೆದಿಸಿದ್ದಾನೆ. ಕಲ್ಲು ಹೊಡಿಬಾರ್ದು, ಪ್ರಾಣಿಗಳು ಹಿಂಸೆ ಮಾಡಬಾರ್ದು, ಅವು ನಂತರ ಜೀವ ಇರೋದ್ರಲ್ಲಿ ಇರ್ತಕ್ಕಂಥ ಪ್ರಾಣಿಗಳೆಲ್ಲ, ಆದ್ರೆ ನಾವು ಮಾತಾಡ್ತೇವೆ ಒಬ್ಬರು ಮಾತಾಡೋದು ಬರೋದಿಲ್ಲ, ಸೊ ಹಾಗೆ ನಾವು ಅವ್ರನ್ನ ಹಿಂಸಿಸಬಾರ್ದು ಅಂತ ಹೇಳಿ ಹೇಳ್ತಾರೆ. ಆಗಾಗ ಏನಾಯ್ತದೆ, ಸೂಚನಾ ಫಲಕವನ್ನು ಓದಿ ಏನಿದೆ ಅಲ್ಲಿ, ಪ್ರಾಣಿಗಳನ್ನ ಹಿಂಸಿಸಬಾರ್ದು, ಅವಳಿಗೆ ತಿಂಡಿ ತಿನಿಸುಗಳನ್ನ ಹಾಕ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಪ್ರಾಣಿಗಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಕೆಲವೊಂದು ವ್ಯಕ್ತಿಗಳಿರ್ತಾರೆ, ಸೊ ಆ ವ್ಯಕ್ತಿಗಳಿಗೆ ಇಷ್ಟೇ ಆಹಾರವನ್ನು ಕೊಡಬೇಕು, ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಯಾವ ಯಾವ ಸಮಯಕ್ಕೆ ಎಷ್ಟು ನಿಗದಿತವಾದ ಆಹಾರವನ್ನು ಕೊಡಬೇಕು, ಅವುಗಳನ್ನ ಯಾವ ರೀತಿಯಾಗಿ ಪೋಷಣೆ ಮಾಡಬೇಕು ಅನ್ನೋದನ್ನ ಆ ವ್ಯಕ್ತಿಗಳು ತಿಳ್ಕೊಂಡಿರ್ತಾರೆ. ಸೊ ಅವರು ತರಬೇತಿಯನ್ನು ಪಡ್ಕೊಂಡಿರ್ತಾರೆ. ಆದರೆ ನಾವು ಹೋಗ್ತಕ್ಕಂಥ ಪ್ರವಾಸಿಗರು ಆ ಪ್ರಾಣಿಗಳಿಗೆ ಪಕ್ಷಿಗಳಾಗಿರ್ಬೋದು ಯಾವುದೇ ತಿಂಡಿ ತಿನಿಸುಗಳನ್ನ ಹಾಕ್ಬಾರ್ದು, ಯಾಕೆಂದ್ರೆ ಅವುಗಳಿಗೆ ಡೈಜೆಷನ್ ಆಗೋದಿಲ್ಲ. ಸೊ ಇದಿಷ್ಟೇ ಅವಧಿಗೆ ಇದಿಷ್ಟೇ ಫುಡ್ ಅಂತ ನಿಗದಿಪಡಿಸ್ತಿರ್ತಾರೆ. ಸೊ ಆ ಫುಡ್ಗೆ ಬಿದ್ದಿ ಮೀರಿ ತಿಂದಾಗ ಆ ಪ್ರಾಣಿಗಳಿಗೆ ಏನಾಗುತ್ತೆ, ಅವ್ರಿಗೆ ಗೊತ್ತಾಗೋದಿಲ್ಲ, ಹಾಕಿದ ತಕ್ಷಣ ತಿಂದ್ಬಿಡ್ತವೆ, ಅವಾಗ ಅವ್ರಿಗೆ ಅನಾರೋಗ್ಯದ ಸಮಸ್ಯೆ ಉಂಟಾಗುತ್ತೆ, ಹೆಲ್ತ್ ಇಶ್ಯೂಸ್ ಆಗಿ. ಸೊ ಅವಾಗ ಆ ಪ್ರಾಣಿಗಳು ಹಿಂಸೆ ಪಡುವಂತಹ ಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಅಲ್ಲಿ ಬೋರ್ಡ್ ಅನ್ನ ಹಾಕುತ್ತಾರೆ ಅಂದ್ರೆ ಸೂಚನಾ ಫಲಕ, ಅದರ ಸೂಚನಾ ಫಲಕ ಅಂದ್ರೆ ಯಾವ ರೀತಿ ಸೂಚನೆಯನ್ನು ಕೊಡ್ತಾ ಇದೆ ಅಲ್ಲಿ, ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಇಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನ ಹಿಂಸಿಸಬಾರ್ದು, ಅಥವಾ ಹೊಡೆಯೋದು ಕಲ್ಲೇ ಸಿಗೋದ್ರೆಲ್ಲ ಕೆಡಬಾರ್ದು, ಆನಂತರ ತಿಂಡಿ ತಿನಿಸುಗಳನ್ನ ಹಾಕ್ಬಾರ್ದು. ಅಂದ್ರೆ ಅವುಗಳಿಗೆ ಬೇರೆ ರೀತಿ ನೋಡ್ಕೊಳ್ಳೋರೇ ಇರ್ತಾರೆ, ಅವ್ರು ಹಾಕ್ತಾರೆ, ನೀವು ಹಾಕ್ಬಾರ್ದು, ಯಾವುದೇ ರೀತಿ ತಿಂಡಿ ತಿನಿಸುಗಳನ್ನ ಹಾಕ್ಬಾರ್ದು ಅಂತ ಹೇಳಿ ಅಲ್ಲಿ ಸೂಚನೆಯನ್ನ ಕೊಡ್ತಾ ಇದ್ದಾರೆ, ಸೂಚನಾ ಫಲಕ. ಆನಂತರ ಮಕ್ಕಳೆಲ್ಲ ಕ್ಷಮಿಸಿ ಸರ್ ಗೊತ್ತಾಯ್ತು ಅಂತ ಹೇಳಿ ರೇವಂತ ಕ್ಷಮೆ ಕೇಳ್ತಾನೆ. ಆನಂತರ ಮಕ್ಕಳೆಲ್ಲ ಪ್ರಾಣಿಗಳನ್ನ ನೋಡ್ಕೊಂಡು ನೋಡ್ಕೊಂಡು ಆಹಾರವನ್ನ ಉಳ್ಕೊಂಡು ಹೋದ್ರೆ ಅವುಗಳಿಗೆ ಆರೋಗ್ಯ ಕೆಡಬಹುದು, ಅವುಗಳಿಗೆ ನಾವು ತಿಂಡಿ ತಿನಿಸುಗಳನ್ನ ಹಾಕ್ಬಾರ್ದು ಅಂತ ಹೇಳಿ ಅದ್ರ ಬಗ್ಗೆ ಕೂಡ ತಿಳ್ಕೊತಾರೆ ಮಕ್ಕಳೆಲ್ಲ. ಆನಂತರ ಹಂಗೆ ಮಾತಾಡಿಕೊಂಡು, ಏ ಅಲ್ಲಿ ನೋಡೋ ಗೊರಿಲ್ಲ, ಆನೆ, ಚಿಂಪಾಂಜಿ, ಕಾಡಾನೆ, ಜಿಂಕೆ, ಎಷ್ಟೊಂದೆಲ್ಲ ಪ್ರಾಣಿಗಳಿದೆ ಅಂತ ಹೇಳ್ತಿದ್ರು. ಹೌದು ಹೌದು, ನಿಮ್ಗೆ ಅವುಗಳ ಬಗ್ಗೆ ಇನ್ನಷ್ಟು ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿ ಶಿಕ್ಷಕರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅಲ್ಲಿ ಆನೆ ನೋಡಿದ್ರೆ ಸ್ವಲ್ಪ ನೀರಿಗೆ ನೀರು ಎತ್ಕೊಂಡು ನಿಮ್ಮ ಅಪ್ಪ ಕಾಣುತ್ತೆ, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ ಅಂತ ಹೇಳ್ತಾರೆ. ಹೌದು ಹೌದು, ಹಂಗೆ ನೋಡಿ ಅಲ್ಲಿ ನೋಡಿ ಮಂಗ ಸೂಚನಾ ಫಲಕವನ್ನು ತಿರುಗಿಸ್ತಾ ಇದೆ. ಅಲ್ಲ ಹೌದಲ್ವಾ ಸರ್, ಆ ಸೂಚನಾ ಫಲಕವನ್ನ ತಿರುಗಿಸ್ಬಿಟ್ರೆ ಇಲ್ಲಿ ಓಡಾಡ್ತಕ್ಕಂಥ ಪ್ರವಾಸಿಗರಿಗೆ ತೊಂದರೆ ಆಗುತ್ತಲ್ವಾ, ಅವ್ರು ಯಾವ ರೂಟ್ಗೆ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲವಾ, ಆ ಸೂಚನಾ ಫಲಕವನ್ನ ನೋಡ್ಕೊಂಡು ಆ ಯಾವ ರೂಟ್ಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಹೋಗ್ತಿರ್ತಾರಲ್ವಾ, ಸೊ ಅದನ್ನ ಉಲ್ಟಾ ಮಾಡಿಬಿಟ್ಟಿದೆ ಮಂಗ, ಯಾರು ಸರಿ ಮಾಡ್ಬೋದು ಅದೆಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಮಕ್ಕಳಿಗೆ. ಆಗ ಟೀಚರ್ ಹೇಳ್ತಾರೆ, ಇಲ್ಲ ಇಲ್ಲ ಅದು ಸರಿ ಮಾಡೋ, ಇಲ್ಲಿ ಪ್ರಾಣಿಗಳನ್ನೆಲ್ಲ ನೋಡ್ಕೊತಾ ಇರ್ತಾರಲ್ಲ, ರಕ್ಷಿಸ್ತಾ ಇರ್ತಾರಲ್ಲ, ಅವರೇ ಅದನ್ನ ಸರಿಪಡಿಸ್ತಾರೆ. ಅದು ಹೌದು, ಅದರಿಂದ ಜನಸಾಮಾನ್ಯರ ತೊಂದರೆ ಆಗುತ್ತೆ ಪ್ರವಾಸಿಗರಿಗೆ, ಅಂದ್ರೆ ಇಲ್ಲಿ ಪಕ್ಷಿಗಳ ವಿಭಾಗಕ್ಕೆ ದಾರಿ ಅಂತ ಹೋಗಿದೆ ಅದನ್ನ ಮಕ್ಕಳ ತಿಳಿಸುತ್ತಿದೆ, ಅದರಿಂದಾಗಿ ಪ್ರವಾಸಿಗರಿಗೆ ಯಾವ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ ಪಕ್ಷಿಗಳ ವಿಭಾಗಕ್ಕೆ. ಹಾಗಾಗಿ ಅದನ್ನ ನಾನು ಅವ್ರ ಗಮನಕ್ಕೆ ತರ್ತೇನೆ, ಅವ್ರು ಸರಿಪಡಿಸ್ತಾರೆ ಮಕ್ಕ ಅಂತ ಹೇಳ್ತಾರೆ. ಆಗ ಮಂಗ ಎಷ್ಟು ಮುಂತಾದ ಮಂಗ ಸೂಚನಾ ಫಲಕವನ್ನು ತಿಳಿಸ್ಬಿಟ್ಟು ಎಂತ ಕೆಲಸ ಮಾಡ್ತಾರಪ್ಪ ಎಲ್ರಿಗೂ ತೊಂದರೆ ಅಂದಾಗ, ಹೌದು ಹೌದು ಅಲ್ಲಿ ಪ್ರಾಣಿಗಳನ್ನ ನೋಡ್ಕೊಳ್ಳೋದು ಅದನ್ನ ಸರಿಪಡಿಸ್ತಾರೆ, ನಾನು ಅವ್ರ ಗಮನಕ್ಕೆ ತರ್ತೀನಿ ಅಂತ ಹೇಳಿ ಟೀಚರು ಹೇಳಿ ಮುಂದೆ ಕರ್ಕೊಂಡು ಹೋಗ್ತಾರೆ. ಮಕ್ಕಳೆಲ್ಲ ಹಾವು ಎಲ್ಲ ನೋಡ್ಕೊಂಡು ಎಲ್ಲ ರೀತಿಯ ಪ್ರಾಣಿಗಳು ಹಾವು ಅಲ್ಲಿರ್ತಕ್ಕಂಥ ಪಕ್ಷಿಗಳನ್ನೆಲ್ಲ ನೋಡಿಕೊಂಡು, ಸರ್ ನಮ್ಗೆ ತುಂಬ ಸುಸ್ತಾಗ್ತಿದೆ ಸರ್, ಹೊರಳಿ ಹೊರಳಿ ನಾವು ಊಟ ಮಾಡೋಣ ಅಂತ ಹೇಳಿ ಒಂದು ಕಡೆ ಎಲ್ಲರೂ ಕುತ್ಕೊಂಡು ಊಟಕ್ಕೆ ಕುತ್ಕೋತಾರೆ. ಮಕ್ಕಳು ಎಲ್ಲರೂ ತಂದಿರ್ತಕ್ಕಂಥ ತಿಂಡಿಗಳನ್ನೆಲ್ಲ ತಿನ್ನಿ ಆನಂತರ ನಾವು ಪಕ್ಷಿಗಳ ವಿಭಾಗಕ್ಕೆ ಹೋಗೋಣ, ಅಲ್ಲಿ ಪಕ್ಷಿಗಳನ್ನ
ಅವಟದ ಬಗ್ಗೆ ತಿಳ್ಕೊಳ್ಳಿ ಮೃಗಾಲಯದಲ್ಲಿ ಒಂದು ದಿನ. ಸೊ ನೀವು ಕೂಡ ನಿಮ್ಗೆ ಅವಕಾಶ ಸಿಗ್ತಾರೆ ಅಂತ ಯಾವಾಗಾದ್ರೂ ಮೃಗಾಲಯದ ಒಮ್ಮೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ಲೈವಲ್ಲಿ ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅರ್ಥ ಆಯ್ತಾ ಮಕ್ಕಳ? ಸ್ಟಾರ್ಟ್ ರೈಟಿಂಗ್ ಮೀನ್ಸ್ ನೋಟ್ಸ್. ನಾವು ಐ ಗಿವ್ ನೋಟ್ಸ್ ಫಾರ್ ದಿಸ್ ಲೆಸನ್. ಸೊ ನಾವು ಬರೀವ ಕನ್ನಡ ಬ್ಯಾಸ್ ಕ್ವಶನ್ ಇದು ಲಾಸ್ಟ್ ಕ್ಲಾಸ್ ಐ ವಾಸ್ ಆಲ್ರೆಡಿ ಗೇವ್ ಸಮ್ ಮೇನ್ಸ್ ಕ್ವಶನ್ ಐ ವಾಸ್ ಆಲ್ರೆಡಿ ಗೇವ್ ತ್ರೀ ಮೇನ್ಸ್. ನಾವು ಕೂಡ ಲೆಟ್ ಅಸ್ ಸ್ಟಾರ್ಟ್ ಫೋರ್ತ್ ಮೇನ್ ಆಫ್ ದಿಸ್ ಲೆಸನ್. ಓಕೆ ಲೆಟ್ಸ್ ಕಂಟಿನ್ಯೂ ದಿಸ್ ಲೆಸನ್ ಫಸ್ಟ್ ಜನ. ಓಕೆ ಗುಡ್. ಫೋರ್ತ್ ಮೇನ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮೀನ್ಸ್ ಯು ಹ್ಯಾವ್ ಟು ರೈಟ್ ಆನ್ಸರ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸ್. ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ. ಟೂ ಆರ್ ತ್ರೀ ಸೆಂಟೆನ್ಸ್ ಆನ್ಸರ್ ಬರೆಯಬೇಕು. ನೀರು ಯಾಕೆ ನೀರನ್ನು
ಮಿತವಾಗಿ ಬಳಸ್ಬೇಕು ಅಂದ್ರೆ ಮಾತ್ರ ನೀರು ಅಮೂಲ್ಯವಾದದ್ದು. ನೀರು ಏನಪ್ಪ ಅಂದ್ರೆ ಅಮೂಲ್ಯವಾದದ್ದು. ಸೊ ಹಾಗಾಗಿ ನಾವು ಅದನ್ನ ಎಲ್ಲರಿಗೂ ದೊರಕುವ ಹಾಗೆ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಅದನ್ನ ನಾವು ಮಿತವಾಗಿ ಬಳಸ್ಬೇಕು. ನೀರು ಅಮೂಲ್ಯವಾದದ್ದು, ಆದ್ದರಿಂದ ಅದನ್ನು ನಾವು ಮಿತವಾಗಿ ಬಳಸಬೇಕು. ಅಪೋಸಿಟ್ ವರ್ಡ್ಸ್,
First one, Jagaruka. Jagaruka. Jagaruka, how is it going to be? Ajagaruka. Jagaruka, Ajagaruka. Second one, Olage. Olage, how is it going to be? Olage. Olage, Olage. Entry, exit. Third one, Munde. Munde is front. That is opposite word in the front. Back, Inde. Inde, Inde. Next last one, Doddadu. Doddadu. Opposite word in the front. Chikadu. Doddadu, Chikadu. Once again, I'll explain this opposite words. Jagaruka, Ajagaruka. Olage, Olage. Olage means entry, Olage means exit. Munde, Hinde. Munde and then front, Hinde and back, opposite words. Doddadu, Chikadu. Big one, small. Understood? So you have completed this lesson notion and you also write neatly for your computer also. Complete your notes, all minds for this lesson. I was already gave some minutes, Kachuna. Okay, if you not written that means, means today you will complete all minutes for this lesson. Understood? Okay, I hope you all have understood. If you already finished your mains, means today you will complete these mains, 4th and 5th mains and 6th mains. Then next to take care of it and practice daily each one more mains also 2 or 3 times. Understood? Okay. Thank you, children. We will meet in the next.